Request Honorable Chief Minister of Karnataka Shri Basavaraj Bommaiji for his speech. Swagat Sona Sanmanya Mukhya Mantri Gal. Yellargo Sakre Nadina Mahajanatige Nana Hurdeya Purkwadanta Namaskar Galu. ಸಕ್ಕರೆಯ ನಾಡಿನಲ್ಲಿ ಮೊಟ್ಟ ಮೊದಲು ಸಕ್ಕರೆ ಕಾರ್ಖಾನೆ ದೇಶದಲ್ಲಿ ಆಗಿರುವಂಥದ್ದು ಮಂಡ್ಯದಲ್ಲಿ ಹಾಗೂ ಮೊದಲನೆಯ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿರುವಂಥದ್ದು ಮಂಡ್ಯದಲ್ಲಿ ಮಂಡ್ಯ ಈಸ್ ಇಂಡಿಯಾ ಇವತ್ತಿನ ಬೆಂಗಳೂರು ಮೈಸೂರು ಸೂಪರ್ ಹೈವೇ ಇಡೀ ಭಾರತ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ದೇಶಕ್ಕೆ ಕನೆಕ್ಟ್ ಮಾಡ್ತಾ ಇದೆ ಹೀಗಾಗಿ ಮಂಡ್ಯ ಈಸ್ ಇಂಡಿಯಾ ಅನ್ನುವಂತ ಸ್ಲೋಗನ್ ಅನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಸಹಕಾರವನ್ನ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ ವೇದಿಕೆ ಮೇಲಿರುವಂತ ಆದರಣೀಯ ವಿಶ್ವ ನಾಯಕರು ನಮ್ಮೆಲ್ಲರ ನಾಯಕರು ಬಡವರ ಬಂಧು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರೇ ಅದೇ ರೀತಿ ಈ ನ್ಯಾಷನಲ್ ಹೈವೇದಲ್ಲಿ ಕ್ರಾಂತಿಯನ್ನು ಮಾಡ್ತಿರುವಂಥ ನಮ್ಮೆಲ್ಲರ ಆತ್ಮೀಯರು ಮತ್ತು ನಾಯಕರಾದಂಥ ಶ್ರೀ ನಿತಿನ್ ಗಡ್ಕರಿಜಿಯವರೇ ಕೇಂದ್ರದ ಸಚಿವರು ಕರ್ನಾಟಕವನ್ನು ಅತ್ಯಂತ ಪ್ರಭಾವಶಾಲಿಯಾಗಿ ಪ್ರತಿನಿಧಿಸುವಂಥ ನಾಯಕರಾದಂಥ ಶ್ರೀ ಪ್ರಹ್ಲಾದ್ ಜೋಶಿಯವರೇ ಸಂಸತ್ ಸದಸ್ಯರಾದಂಥ ಶ್ರೀಮತಿ ಸುಮಲತಾ ಅವರೇ ಶ್ರೀ ಪ್ರತಾಪ್ ಸಿಂಹ ಅವರೇ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಶ್ರೀ ಗೋಪಾಲಯ್ಯ ಅವರೇ ನಾರಾಯಣಗೌಡ್ರಿ ಸೋಮಶೇಖರ್ ಅವರೇ ವೇದಿಕೆ ಮೇಲಿರುವ ಗಣ್ಯರೇ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರು ನಾವೆಲ್ಲರೂ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ವಿಶ್ವ ನಾಯಕರು ಅಂತ ಕರಿತೇವೆ ಅದಕ್ಕೆ ಕಾರಣ ಇದೆ ನಮ್ಮ ಮಿತ್ರ ದೇಶಗಳು ಎಲ್ಲರೂ ಕೂಡ ಅವರನ್ನು ನಾಯಕರೆಂತ ಒಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಮಿತ್ರ ಇಲ್ಲದ ದೇಶ ಹೊಸ್ಟೈಲ್ ಕಂಟ್ರೀಸ್ ಭಾರತಕ್ಕಿರುವಂಥ ಹೊಸ್ಟೈಲ್ ಕಂಟ್ರೀಸು ಕೂಡ ಅಲ್ಲಿಯ ನಾಗರಿಕರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಅವರ ನಾಯಕರೆಂತ ಒಪ್ಪಿಕೊಂಡಿದ್ದಾರೆ ಪಾಕಿಸ್ತಾನದಲ್ಲಿ ಇವತ್ತು ಪಾಕಿಸ್ತಾನಕ್ಕೆ ಸಮಸ್ಯೆ ಬಗೆಹರಿಸೋದಕ್ಕೆ ಬೇಕಾಗಿರುವಂಥದ್ದು ನರೇಂದ್ರ ಮೋದಿಜಿರನ್ನೋ ನಾಯಕ ಹೇಳ್ತಾರೆ ಚೈನಾ ಅನ್ನುವಂಥ ದೇಶದಲ್ಲಿಯೂ ಕೂಡ ಅಲ್ಲಿಯ ನಾಗರಿಕರು ನರೇಂದ್ರ ಮೋದಿಜಿಯವರನ್ನ ಅತ್ಯಂತ ಬುದ್ಧಿವಂತ ಆಡಳಿತಗಾರರು ಅಂತ ಹೊಗಳಿದ್ದಾರೆ ವಿಶ್ವ ಅಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೆರಿಕದಲ್ಲೂ ಕೂಡ ಅತ್ಯಂತ ಶಕ್ತಿಶಾಲಿ ನಾಯಕರು ನರೇಂದ್ರ ಮೋದಿಜಿ ಅಂತ ಹೇಳಿದ್ದಾರೆ ಹೀಗಾಗಿ ಇವತ್ತು G20 ವಿಶ್ವದ 20 ಶ್ರೇಷ್ಠ ರಾಷ್ಟ್ರಗಳ ನಾಯಕತ್ವವನ್ನು ಅದರ ಅಧ್ಯಕ್ಷತೆಯನ್ನು ಇವತ್ತು ಭಾರತಕ್ಕೆ ಬಂದಿದೆ ಅದು ಭಾರತಕ್ಕೆ ಬಂದಿದ್ರೆ ಅದಕ್ಕೆ ನಮ್ಮ ನಾಯಕರಾದ ನರೇಂದ್ರ ಮೋದಿಜಿಯವರು ಕಾರಣ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ ಬೆಂಗಳೂರು ಮೈಸೂರು ವಾಹನ ದಟ್ಟಣೆ ನಮಗೆಲ್ಲ ಗೊತ್ತಿದೆ ಹಲವಾರು ವರ್ಷದಿಂದ ಇಲ್ಲಿ 6 ಲೇನ್ ಮತ್ತು ಒಟ್ಟು 10 ಲೇನ್ಗಳ ಸೂಪರ್ ಹೈವೇ ಆಗಬೇಕು ಅಂತ ಬಹಳ ದಿವಸದ ಒಂದು ಬೇಡಿಕೆ 90ರ ದಶಕದಿಂದ ಇದು ಬೇಡಿಕೆ ಇತ್ತು ಮಧ್ಯೆ ನೈಸ್ ರಸ್ತೆ ಬರ್ತದೆ ಅಂತ ಹೇಳಿ ಅದಕ್ಕೆ ಸಹಾಯ ಮಾಡಲು ಇದನ್ನು ನಿಲ್ಲಿಸಿಬಿಟ್ರು ಈ ಪ್ರಸ್ತಾವನೆಯೇ ಇರಲಿಲ್ಲ ಬಂಧುಗಳೇ 2014ರಲ್ಲಿ ಯಾರು ಪ್ರಧಾನಮಂತ್ರಿ ಇದ್ರು ಯಾರಿದ್ರು ನರೇಂದ್ರ ಮೋದಿಜಿ ಅವರು ಅವರು ಬಂದ ಮೇಲೆ ಇದಕ್ಕೆ ಚಾಲನೆಯನ್ನು ಕೊಟ್ಟು DPR ಮಾಡೋದಕ್ಕೆ ಆಜ್ಞೆಯನ್ನು ಮಾಡಿದರು ಸನ್ಮಾನ್ಯ ಗಡ್ಕರಿ ಸಾಹೇಬರು ಸುಮಾರು 2015ರಲ್ಲಿ DPR ಆಯಿತು 2016ರಲ್ಲಿ 2016 ಇದನ್ನು ನ್ಯಾಷನಲ್ ಹೈವೇ ಅಥಾರಿಟಿಗೆ ವರ್ಗಾವಣೆ ಆಯಿತು ಅದಾದ ಮೇಲೆ ಎಲ್ಲ ಎಸ್ಟಿಮೇಟ್ಸ್ ಆದಮೇಲೆ ಹೆಚ್ಚುವರಿ ಹಣ ಬೇಕಾಗುತ್ತೆ ಅಂತ ಎಂದಾಗ ಈಗ ತಾನೇ ಗಡ್ಕರಿ ಸಾಹೇಬರು ಹೇಳಿದರು ನರೇಂದ್ರ ಮೋದಿಜಿ ಅವರು ಎಡಿಷನಲ್ ಎಷ್ಟು ದುಡ್ಡಿದೆ
ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಂಜೂರಾತಿಯನ್ನು ಮಾಡಿದರು. 4,000 crores ಅಡಿಷನಲ್ ಅಮೌಂಟ್ ವಾಸ್ ಸ್ಯಾಂಕ್ಷನ್ಡ್ ಟು ಮೇಕ್ ದಿಸ್ ಎಸ್ ಎ ಸೂಪರ್ ಹೈವೇ ಬೈ ನರೇಂದ್ರ ಮೋದಿಜಿ. 2019ರಲ್ಲಿ ಕೆಲಸ ಪ್ರಾರಂಭ ಆಯಿತು. ಯಾರಿದ್ರು ಪ್ರಧಾನಮಂತ್ರಿ? ನರೇಂದ್ರ ಮೋದಿಜಿಯವರಿದ್ದರು. 2019ನ್ನು ಪ್ರಾರಂಭ ಮಾಡಿ 2023ರಲ್ಲಿ ಮುಗಿದಿದೆ. ಯಾರಿದ್ದಾರೆ ಪ್ರಧಾನಮಂತ್ರಿ? DPR ಮಾಡಿದಾಗ ನರೇಂದ್ರ ಮೋದಿಯವರು. ಅದನ್ನು ಪೂರ್ಣಗೊಳಿಸಿ ನ್ಯಾಷನಲ್ ಹೈವೇ ಅಥಾರಿಟಿ ಕೊಟ್ಟಾಗ ನರೇಂದ್ರ ಮೋದಿಜಿಯವರು. ಲ್ಯಾಂಡ್ ಎಕ್ವಿಜಿಷನ್ ಮಾಡಿದ್ದು ನರೇಂದ್ರ ಮೋದಿಜಿಯವರು. 2 ಹಂತದ 2 ಪ್ಯಾಕೇಜನ್ನು ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿದ್ದು, ಅಡಿಗಲನ್ನು ಹಾಕಿದ್ದು ಮೈಸೂರಿನಲ್ಲಿ, ಅಡಿಗಲು ಹಾಕಿದ್ದು ನರೇಂದ್ರ ಮೋದಿಜಿಯವರು. ಇವತ್ತು 2023ಕ್ಕೆ ಸಕ್ಕರೆ ನಾಡಿನ ಮಂಡ್ಯದಲ್ಲಿ ಬಂದು ಅದನ್ನು ಉದ್ಘಾಟನೆ ಮಾಡ್ತಿರುವುದು ನರೇಂದ್ರ ಮೋದಿಜಿಯವರು. ತಾವೆಲ್ಲ ನೋಡ್ತಾ ಇದ್ದೀರಿ ಪತ್ರಿಕೆಯಲ್ಲಿ, ನಾನು ಮಾಡಿದೆ. ಸ್ವಾಮಿ, ಯಾರು ಯಾವ ಕಾಲದಲ್ಲಿ ಏನು ಮಾಡಿದ್ದಾರೆ, ಯಾರು ಇದ್ದರು ಅನ್ನೋದು ಜನತೆಗೆ ಗೊತ್ತಿದೆ. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಜೋಶಿಯವ್ರು ಚೆನ್ನಾಗಿ ಗೊತ್ತು, ಪಕ್ಕದ ಮನೆಯಲ್ಲಿ ಗಂಡು ಹಡಿದ್ರೆ ಇವನು ಪೇಡೆ ಕೊಡ್ತಾನೆ. ಅರ್ಥ ಆಯ್ತಾ? ಪಕ್ಕದ ಮನೆಯವನು ಗಂಡು ಹಡಿತಾನೆ, ನಮ್ಮ ಕಡೆ ಗಂಡು ಹಡಿದ್ರೆ ಪೇಡೆ ಕೊಡ್ತಾರೆ. ಅವನು ಗಂಡು ಹಡಿದ್ರೆ ಇವನು ತಾನೇ ಹುಡ್ಸ್ದಂಗೆ ಪೇಡೆ ಕೊಡ್ತಾನೆ. ಈ ಒಂದು ವ್ಯವಸ್ಥೆ ಆಗಿದೆ. ಆದ್ದರಿಂದ ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ, ಸತ್ಯವನ್ನು ಬಿಟ್ಟು ಏನು ಹೇಳ್ತಾ ಇಲ್ಲ. ಇದನ್ನು ಪ್ರಾರಂಭ ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಡಿಗೆಲ್ಲ ಹಾಕಿದ್ದು ನರೇಂದ್ರ ಮೋದಿಜಿಯವರು, ಉದ್ಘಾಟನೆ ಮಾಡ್ತಿರುವಂಥದ್ದು ನರೇಂದ್ರ ಮೋದಿಜಿಯವರು. ಇದು ನರೇಂದ್ರ ಮೋದಿಜಿಯವರ ಕೆಲಸ ಮಾಡುವಂಥ ಗತಿ, ನರೇಂದ್ರ ಮೋದಿಯವರು ಕೆಲಸ ಮಾಡುವಂಥ ಪದ್ಧತಿ. ಹೈ ಟೈಮ್ಲಿ ಎಲ್ಲ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ಎಫಿಷಿಯೆಂಟಾಗಿ ಮಾಡ್ತಿರುವಂಥದ್ದು ಇವತ್ತಿನ ಕಾಲದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಯಾರಾದರೂ ಮಾಡಿದರೆ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಡಬಲ್ ಇಂಜಿನ್ ಸರ್ಕಾರ ಇದ್ದಿದ್ದರಿಂದ ರಾಜ್ಯ ಸರ್ಕಾರವೂ ಕೂಡ ಸಹಕಾರ ಕೊಟ್ಟು ಈ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ. ಇವತ್ತು ಡಬಲ್ ಇಂಜಿನ್ ಸರ್ಕಾರ ಏನು ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾರೆ. ನಾನು ಎಲ್ಲವನ್ನು ಹೇಳಕ್ಕೆ ಹೋಗೋದಿಲ್ಲ, ಒಂದು 2-3 ಪಾಯಿಂಟ್ ಹೇಳ್ತೀನಿ. ಕಿಸಾನ್ ಸನ್ಮಾನ್ ಯೋಜನೆ, ಮೊನ್ನೆ ಬೆಳಗಾಂನಲ್ಲಿ ಅದಕ್ಕೆ ಹಣವನ್ನು ಕೊಟ್ಟರು. ಕಿಸಾನ್ ಸನ್ಮಾನ್ ಯೋಜನೆ ಇದುವರೆಗೂ 16,500 ಕೋಟಿ ರೂಪಾಯಿ, 53 ಲಕ್ಷ ಜನ ರೈತರಿಗೆ 16,500 ಕೋಟಿ ರೂಪಾಯಿ ನಮ್ಮ ಕರ್ನಾಟಕಕ್ಕೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು 4,000 ಕೋಟಿ, ಒಟ್ಟು 20,000 ಕೋಟಿ ನಮ್ಮ ರೈತರಿಗೆ ಕೊಟ್ಟಿರುವಂಥದ್ದು ಡಬಲ್ ಇಂಜಿನ್ ಸರ್ಕಾರ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಸನ್ಮಾನ್ಯ ಪ್ರಧಾನ ಮಂತ್ರಿಗಳ ಅತ್ಯಂತ ಪ್ರಮುಖವಾಗಿರುವಂಥ ಯೋಜನೆ. 17 ಲಕ್ಷ ಜನರಿಗೆ ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮಂಜೂರಾತಿಯಾಗಿ ಕೆಲಸ ನಡೀತಾ ಇದೆ. ಅದೇ ರೀತಿ ಇವತ್ತು ಸುಮಾರು 1,25,00,000 ಆಯುಷ್ಮಾನ್ ಕಾರ್ಡು ಇವತ್ತು ಕರ್ನಾಟಕದಲ್ಲಿ ಕೊಟ್ಟಿದ್ರೆ ಅದು ನರೇಂದ್ರ ಮೋದಿಜಿಯವರ ಆಯುಷ್ಮಾನ್ ಯೋಜನೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. 6,000 ಕಿಲೋಮೀಟರ್ಗಿಂತ ಹೆಚ್ಚು ಕಳೆದ 6 ವರ್ಷದಲ್ಲಿ ನ್ಯಾಷನಲ್ ಹೈವೇ ಆಗಿದೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ದಾಖಲೆ. ಸುಮಾರು 64,000 ಕೋಟಿಯಲ್ಲಿ 6,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಮಂಜೂರಾತಿಯಾಗಿ ಪೂರ್ಣಗೊಳ್ತಾ ಇದೆ. ಆದ್ದರಿಂದ ಬಂಧುಗಳೇ, ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಗಾಗಿ, ಸಮೃದ್ಧಿಗಾಗಿ ನಿರಂತರವಾಗಿ ಶ್ರಮವನ್ನು ವಹಿಸ್ತಾ ಇದೆ. ಜನ ಕಲ್ಯಾಣ, ರಾಜ್ಯ ಕಲ್ಯಾಣ, ರಾಷ್ಟ್ರ ಕಲ್ಯಾಣ ಇವೆಲ್ಲವನ್ನು ಕೂಡ ಮಾಡ್ತಿರುವಂಥದ್ದು ಡಬಲ್ ಇಂಜಿನ್ ಸರ್ಕಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಪಡ್ತೇನೆ. ಮಂಡ್ಯದ ಸಕ್ಕರೆ ಕಾರ್ಖಾನೆ ಬಂದ್ ಬಿದ್ದಿತ್ತು, 3-4 ವರ್ಷ ಪ್ರಾರಂಭ ಮಾಡಿರಲಿಲ್ಲ. ಇಲ್ಲಿ ರೈತ ಬಂದವರೆಲ್ಲ ಹೇಳಿದ ಮೇಲೆ ಕೂಡಲೇ ಕ್ರಮವನ್ನು ತಗೊಂಡು 100 ಕೋಟಿಗಿಂತ ಹೆಚ್ಚು ಅದಕ್ಕೆ ಅನುದಾನವನ್ನು ಕೊಟ್ಟು ಮಂಡ್ಯ ಸಕ್ಕರೆ ಕಾರ್ಖಾನೆ ಮೈ ಶುಗರನ್ನು ಪ್ರಾರಂಭ ಮಾಡಿರುವ ಶ್ರೇಯಸ್ಸು ಕರ್ನಾಟಕದ BJP ಸರ್ಕಾರಕ್ಕೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ವರ್ಷ ಎಥನಾಲ್ ಪ್ಲಾಂಟ್ ಮಂಡ್ಯ ಶುಗರ್ ಫ್ಯಾಕ್ಟ್ರಿಯಲ್ಲಿ ನಾವು ಪ್ರಾರಂಭ ಮಾಡೇ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. VC ನಾಲೆಯ ಡಿಸ್ಟ್ರಿಬ್ಯೂಟ್ರಿಗಳನ್ನು ಅಭಿವೃದ್ಧಿ ಮಾಡುವಂಥ ಕಟ್ಕಡೆಯ ರೈತನಿಗೆ
ಮುಟ್ಟಲು ಇವತ್ತು ಯೋಜನೆಗಳನ್ನು ಅನುಮೋದನೆಯನ್ನು ಮಾಡಿದ್ದೇನೆ. ಪುರಗಾಲಿ ಏತ್ ನೀರಾವರಿಯನ್ನು ಪೂರ್ಣಗೊಳಿಸ್ತೇವೆ. ನೀರಾವರಿಯ ಎಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸಲು ಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತೇನೆ. ಮತ್ತು ಪ್ರಧಾನಮಂತ್ರಿ ಸಡಕ್ ಯೋಜನೆ 152 ಕಿಲೋಮೀಟರ್ ಮಂಡ್ಯದಲ್ಲಿ ಆಗಿದೆ. ಕಿಸಾನ್ ಸನ್ಮಾನ್ ಯೋಜನೆ ಮಂಡ್ಯದಲ್ಲಿ 270,522 ಫಾರ್ಮರ್ಸ್ ಹ್ಯಾವ್ ಬಿನ್ ಬೆನಿಫಿಟೆಡ್ ಬೈ ಕಿಸಾನ್ ಸನ್ಮಾನ್ ಯೋಜನೆ ಇನ್ ಮಂಡ್ಯ ಡಿಸ್ಟ್ರಿಕ್ಟ್. ಮಂಡ್ಯ ಒಂದರಲ್ಲಿ 200,000ಕ್ಕಿಂತ ಹೆಚ್ಚು ಜನರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಇವತ್ತು ಮುಟ್ಟಿರುವಂಥದ್ದು ತಾವೆಲ್ಲರೂ ಕೂಡ ಅರ್ಥವರಾಗಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ಇವತ್ತು ರೈತ ವಿದ್ಯಾನಿಧಿ ರಾಜ್ಯ ಸರ್ಕಾರದ್ದು 35,000 ಮಕ್ಕಳಿಗೆ ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿಯನ್ನು ಇವತ್ತು ನಾವು ಮಾಡಿದ್ದೇವೆ. ಆಯುಷ್ಮಾನ್ ಕಾರ್ಡ್ನಲ್ಲಿ 469,000 ಆಯುಷ್ಮಾನ್ ಕಾರ್ಡು ಮಂಡ್ಯ ಜಿಲ್ಲೆಯಲ್ಲಿದೆ. ಮಂಡ್ಯಗೆ ಕೊಟ್ಟಿರುವಂಥ ಕೊಡುಗೆ ಅಪಾರವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಹೀಗೆ ಮಂಡ್ಯ ಅಭಿವೃದ್ಧಿ, ಮಂಡ್ಯ ಈಸ್ ಇಂಡಿಯಾ, ಅದನ್ನು ಕಲ್ಪನೆಯನ್ನಿಟ್ಟುಕೊಂಡು ನಾವು ಇವತ್ತು ಸೂಪರ್ ಹೈವೇ ಜೊತೆಗೆ ಎಲ್ಲ ಇಲ್ಲಿಯ ಎಲ್ಲ ಬೇಕು ಬೇಡಿಕೆಗಳಿಗೆ BJP ಮಾತ್ರ ಮಾಡೋಕ್ಕೆ ಸಾಧ್ಯ, ಡಬಲ್ ಇಂಜಿನ್ ಮಾತ್ರ ಮಾಡೋಕ್ಕೆ ಸಾಧ್ಯ. ಬಂಧುಗಳೇ, ನನ್ನ ಕೊನೆಯ ಮಾತು, ತಾವೆಲ್ಲರನ್ನೂ ಪರೀಕ್ಷೆ ಮಾಡಿ ನೋಡಿದ್ದೀರಿ, ಎಲ್ಲರನ್ನೂ 30 ವರ್ಷದಿಂದ ಪರೀಕ್ಷೆ ಮಾಡಿ ನೋಡಿದ್ದೀರಿ. BJP ಕಳೆದ 4 ವರ್ಷದಲ್ಲಿ ನಮ್ಮ ಸರ್ಕಾರ ಇಲ್ಲಿ ಮಾಡಿರುವಂಥ ಕೆಲಸಗಳನ್ನು ನೋಡಿ, ನಮ್ಮ ರಿಪೋರ್ಟ್ ಕಾರ್ಡನ್ನು ನೋಡಿ, ದಯವಿಟ್ಟು ನೀವು ಆಶೀರ್ವಾದವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಮಂಡ್ಯನ ಸಕ್ಕರೆಯ ನಾಡಿನ ಜೊತೆಗೆ ಇಡೀ ಭಾರತ ದೇಶದಲ್ಲಿಯ 1 ಜಿಲ್ಲೆ ಮಾಡೋದಕ್ಕೆ ನಾವು ಕಂಕಣಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ. ನನಗೆ ಗೊತ್ತಿದೆ, ಮಂಡ್ಯದ ಜನ ಸಕ್ಕರೆ ಅಷ್ಟೇ ಸಿಹಿ ಆಗಿರುವಂಥವರು, ಮಾತು ಕೊಟ್ಟರೆ ತಪ್ಪೋದಿಲ್ಲ, ಅತ್ಯಂತ ಪ್ರಾಮಾಣಿಕರು. ಈ ದೊಡ್ಡ ಸಭೆಯನ್ನು ನೋಡಿದಾಗ ನನಗೆ ವಿಶ್ವಾಸ ಇದೆ, ಮಂಡ್ಯ ಜಿಲ್ಲೆಯಲ್ಲಿ 30 ವರ್ಷದ ವ್ಯವಸ್ಥೆ ಬದಲಾವಣೆ ಆಗ್ತದೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತೀರಿ, ಡಬಲ್ ಇಂಜಿನ್ಗೆ ಆಶೀರ್ವಾದ ಮಾಡಬೇಕೆಂದು ಕಳಕಳಿ ವಿನಂತಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕೀ ಜೈ. ಭಾರತ್ ಮಾತಾ ಕೀ ಜೈ.